ನಾವಿವತ್ತು ಚನ್ನಪಟ್ಟಣ ತಾಲೂಕು ಮೆಣಸಿನಹಳ್ಳಿ. ಮೆಣಸಿನಹಳ್ಳಿ ಹೆಂಗೆ ಅಂತಂದರೆ ನಮ್ಗ ತುಂಬ ಬಾಂಧವ್ಯ, ನಮ್ಮ ಸ್ನೇಹಿತರು ಓರಿಗಳವರೆಲ್ಲ ಏನಣ್ಣ ಸಿದ್ದರಾಜಣ್ಣವ್ರು ಇರ್ಬೋದು, ಸೋಮಣ್ಣವರು, ಹಂಗೆ ನನಗೆ ಬಸಪ್ಪನ ಬಗ್ಗೆ ನನಗೆ ಐಡಿಯಾನೇ ಇಲ್ಲ, ಗೊತ್ತೇ ಇಲ್ಲ. ಆಮೇಲೆ ಅಲ್ಲಿ ಫೋಟೋಗಳಲ್ಲಿ ನೋಡಿಬಿಟ್ಟು ಈಗ ಕೇಳಿದೆ ಏನಲಿ ಅಂತಂದ್ರೆ ನಾನೇನು ಅಂದ್ಕೊಂಡೆ, ಮೋಸ್ಟ್ಲಿ ಕವಣಪುರ ಬಸಪ್ಪ ಬಂದಿರಬೇಕೇನೋ ಇಲ್ಲಿ ಅಂದ್ಕೊಂಡೆ. ಸರಿ, ಇಲ್ಲ, ಇಲ್ಲಿ ಒಂದು ಬಸಪ್ಪನ ಐತೆ, ಶನೇಶ್ವರ ದೇವ್ರದ್ದು ಬಸಪ್ಪನ ಅಂತ. ಇವತ್ತು ಇದ್ರ ಬಗ್ಗೆ ಅಣ್ಣವರಿದ್ದಾರೆ ಅರ್ಚಕರು, ಮೂಲ ಇವಾಗ ಇದ್ರ ಬಗ್ಗೆ ಇದ್ರದ್ದು ಎಲ್ಲ ಹೇಳ್ಬೇಕಣ್ಣ, ಹೇಳ್ರಿ. ಸರ್, ಇಲ್ಲಿ ನಾವು ತುಂಬ ವರ್ಷ ಇಲ್ಲಿ ಶನೇಶ್ವರ ಸ್ವಾಮಿ ದೇವರು ನೆಲೆಯಾಗಿ ನಾನೀಗ ಒಂದು 35-36 ವರ್ಷದಿಂದ ಇಲ್ಲಿ ಅರ್ಚಕನಾಗಿ ಸೇವೆ ಮಾಡ್ತಾ ಇದ್ದೀನಿ. ಹಿಂದೆ ತಾರೆ ವೃಕ್ಷ ಅಂತ ಹೇಳಿದರೆ ಪರಮಾತ್ಮ ವಾಸವಾಗುವಂಥ ಜಾಗ, ಆ ಜಾಗದಲ್ಲಿ ತಾರೆ ವೃಕ್ಷ ಇತ್ತು. ಆದರೆ ನಮ್ಮ ತಾತ ಆಗ್ಬೋದು, ನಮ್ಮ ತಂದೆ ಆಗ್ಬೋದು, ಅಲ್ಲಿ ಪೂಜೆ ಯಾರು ಮಾಡ್ತಾ ಇರಲಿಲ್ಲ, ಸುಮ್ಮನೆ ಏನೋ ಒಂದು ಹಬ್ಬ ಹುಣ್ಣಿಮೆ ಒಳ್ಳಲ್ಲಿ ಪೂಜೆ ಮಾಡ್ಕೋತಿದ್ರು. ಇವತ್ತು ನನ್ನ ತಲೆ ಒಳಗೆ ಅಲ್ಲಿ ಪೂಜೆ ಮಾಡಬೇಕಾಗ್ಬಿತ್ತು, ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೋ. ಆಮೇಲೆ ಎಲ್ಲ ನಮ್ಮ ಊರಿನವರು ಯಜಮಾನರುಗಳೆಲ್ಲ ಎಲ್ಲ ದೇವಾಲಯಲ್ಲೂ ಬಸವ ಅದೇ, ಮತ್ತು ನಮ್ಮ ಸನ್ನಿಧಿಗೂ ಒಂದು ದೇವ ಬಸವನೇ ಆಗಿಬಿಡಬಾರ್ದು ಅಂತೇಳಿ ಹೇಳಿದ್ರು. ನಾವು ಅವರು ನಾವೆಲ್ಲ ಮಾತುಕತೆ ಆಡೋದು, ಆಗ ಹುಡಿಕೊಂಡು ನಾವು ಒಂದು ಕರ ತಂದುಬಿಡುವ ಬಸವನಿಗೆ ಅಂತ ಹುಡಿಕೊಂಡು ಎಲ್ಲ ಕಡೆಯೂ ಹೋದು. ಎಲ್ಲ ಕಡೆಯೂ ಹುಡಿಕೊಂಡು ಹೋಗುವಾಗ ಒಂದು 100 ಕರ ಹುಡುಕ್ತು, 100 ಕರಿನಲ್ಲಿ ಯಾವ ಕರನೂ ಸೆಟ್ ಆಗಲಿಲ್ಲ. ಕನಕಪುರದ ಹತ್ರ ಒಂದು ಹೊಸಕೋಟೆ ಅಂತೇಳಿ 101 ಕರ ಇದು. ಆಮೇಲೆ ಅವರು ನೋಡಿದ ಕರದಲ್ಲಿ ನೂರು ಕರಿನಲ್ಲಿ 101ಕರ ಇದು ಬಸವಪ್ಪನಿಗೆ ಸೆಲೆಕ್ಟ್ ಆಗ್ತು. ಅವರು ಭಾರಿ ಅದ್ಧೂರಿಯಾಗಿ ಒಂದೂವರೆ ಲಕ್ಷ ಖರ್ಚು ಮಾಡಿ ದುಡ್ಡು ಗಿಡಿಯನ್ನು ತಗೋದಂತೆ, ಬಸವಪ್ಪನ ಪ್ರೀ ಕೊಟ್ಟರು. ಅವತ್ತು ಎಷ್ಟು ದಿನ ಆಯಿತು? 5 ವರ್ಷ ಆಯಿತು ಇವಾಗ. 5 ವರ್ಷ ಆಯಿತು ಇವಾಗ, ಅಂದರೆ ನೀವು ಮುದ್ರೆ ಹಾಕಿ 5 ವರ್ಷ. 5 ವರ್ಷ ಆಗೋಯಿತು. ಅವಾಗ ಪ್ರೀ ಕೊಟ್ಟರು, ಮತ್ತೆ 5,000 ಕೇಳ್ತಿದ್ರು ಅಂತಿದ್ರು. ಆದರೂ ದುಡ್ಡು ಗಿಡಿಯನ್ನು ನಮ್ಮ ಹತ್ರ ತಗೊಳ್ಳಿಲ್ಲ. ಅದು ಪ್ರೀ ಕೊಟ್ಟರು. ಒಡಬೆ ಮತ್ತು ಹೋಮ ಅನ್ನದಾನ ಎಲ್ಲನೂ ಮಾಡಿಸಿ ಪ್ರೀ ಕೊಟ್ಟರು. ಆವತ್ತಿಂದ ಇವತ್ತುವರೆಗೂ ಇವಯ್ಯ ಹೋದ ಕಡೆ ಯಾವುದು ಪೇಲಿಲ್ಲ. ಗೃಹ ಪ್ರವೇಶ ಕರೀತಾರೆ, ದೇವಸ್ಥಾನದ 500 ಆಯ್ಕೆ ಮಾಡು ಕರೀತಾರೆ, ಮತ್ತು ಏನಾದ್ರು ಒಂದು ತೊಂದರೆ ಇದ್ದವರು ಕರೀತಾರೆ, ದೇವಸ್ಥಾನ ಓಪನಿಂಗ್ ಕರೀತಾರೆ, ಹೋಗ್ತಾವನೆ. ಆದರೆ ಈ ಇಲ್ಲಿ ಬಸವಪ್ಪಂದೇ ಪವಾಡ ಜಾಸ್ತಿ ನಡೀತಾ ಇರೋದೆ ಅವಂದೇ. ಪ್ರತಿ ವಾರ ಅಲ್ಲ ಪ್ರತಿದಿನ ಅನ್ನದಾನ ನಡೀತಾ ಇದೆ ಇಲ್ಲಿ. ಇವನಿಂದ ಊರಿಗಾಗ್ಬೋದು ಮತ್ತು ಅಕ್ಕಪಕ್ಕದ ಊರಿಗೆಲ್ಲ ಒಂದು ಹೆಸರು ಬರ್ತಾ ಇದೆ ಇಲ್ಲಿ. ಇವತ್ತು ನೀವೇನು ನೋಡ್ತಾ ಇದ್ರ ಒಂದು ಕ್ಷೇತ್ರ ಥರ ಇಲ್ಲಿ ಮುಂದಿನ ದಿನಗಳಲ್ಲಿ ಇದು 100% ಆಗುತ್ತೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ಇಲ್ಲಿ ಸೇರಿರ್ತಕ್ಕಂಥವ್ರು ಈ ಜಾಗದವ್ರಿಗೆ ನಾನು ಮೇನ್ ಏನು ಕೇಳ್ತೀನಿ ಅಂದರೆ ದಾರಿ ವ್ಯವಸ್ಥೆ ಮಾಡಿಕೊಡ್ರಿ ದಯವಿಟ್ಟು. ಯಾವುದೇ ಒಂದು ಕ್ಷೇತ್ರ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ದಾರಿ ಬೇಕು ಅಲ್ಲ ಸ್ವಾಮಿ? ಇವತ್ತು ಇಲ್ಲಿ ಒಂದು ಗಾಡಿ ಬಂದರೆ ಒಂದು ಗಾಡಿ ಹೋಗೋಕ್ಕಾಗಲ್ಲ. ಇದು ಯಾವತ್ತಿದ್ರೂ ನಿಮ್ಮೂರಿಗೇನೆ ಹೆಸರು ಅಲ್ವಾ? 4-5 ಜನ ಬೇರೆ ಕಡೆಯಿಂದ ಬರ್ತಾರೆ ಅಂತಂದರೆ ನಿಮ್ಮೂರಿಗೇನೆ ಅದೇ ಮೆಣಸಿನಹಳ್ಳಿಗೆ. ಇವತ್ತು ನಮ್ಮ ಗೌಡಗೆರೆನಲ್ಲಿ ಹೋದರೆ ಏನಕ್ಕೆ ಕ್ಷೇತ್ರ ಅಷ್ಟು ಇದಂದರೆ ಅಲ್ಲಿ ಬಸಪ್ಪನ ಪವಾಡನೇನೆ, ಅಲ್ಲಿ ನಮ್ಮ ಮಲೆ ಸ್ವಾಮಿಗಳು ಹಿಂಗೆ. ಇದು ಯಾರನ್ನ ಒಬ್ಬರನ್ನ ಸ್ವಾಮಿ ಸೇವೆ ಮಾಡ್ಕೊಳಕ್ಕೆ ಇಂಥವ್ರನ್ನ ಆತ್ಮ ಸೃಷ್ಟಿ ಮಾಡ್ಕೊತಾನೆ ಅಲ್ವಾ? ಇವಾಗ ನಾವೆಲ್ಲರೂ ಮಾಡೋಕ್ಕಾಗುತ್ತಾ? ಆಗಲ್ಲ. ಹಂಗೆ ನಮ್ಮದು ಒಂದು ಅಳಿಲು ಸೇವೆ ಅಂತಿರಲಿ ಆ ಅಪ್ಪನ ಹೆಸರಲ್ಲಿ. ಆಮೇಲೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಈ ಶನೇಶ್ವರ ಸ್ವಾಮಿ ಬಸಪ್ಪನವರು ಇವರೇ ಈ 2ನೇ ಸ್ವಾಮಿಗಳು. ಒಂದು ಬಂದುಬಿಟ್ಟು ಮಂಚನಹಳ್ಳಿ ಬಸಪ್ಪನ, 2ನೇ ಬಸಪ್ಪನ ನಾನು ಕಂಡಿರೋದು ಅಣ್ಣ. ನನಗೆ ಗೊತ್ತೇ ಇಲ್ಲ ನಿಮ್ಮೂರಲ್ಲಿ ಇರೋದು, ಇನ್ನೂ ಒಂದು ಬಸಪ್ಪನ ಐತಂತೆ. ಅದ್ರದ್ದು ಒಂದು ವಿಡಿಯೋ ಮಾಡೋಣ. ಏನಂತಂದರೆ ನಮ್ಮ ಹಳ್ಳಿಕಾರ ದನ ಬಂದುಬಿಟ್ಟು ನಾನು ಅಂದ್ಕೊಂಡಿರೋದು ಹಳ್ಳಿಕಾರೇನೇ ಬಸಪ್ಪನು, ಆ ತಳಿನಲ್ಲಿ ಹುಟ್ಟಿರ್ತಕ್ಕಂಥವ್ರೇನೇನೆ ಇವರೆಲ್ಲ ಇವತ್ತು ಏನು ಮಹಿಮೆಗಳು ಮಾಡ್ಕೊಂಬಂದವ್ರು. ಬೇರೆ ದನ ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಏನು ಸ್ವಾಮಿ, ಅದಕ್ಕೆ ನಮ್ಮ ಹಳ್ಳಿಕಾರ ತಳಿ ಉಳಿಬೇಕು ಬೆಳಿಬೇಕು. ಈ ದೇವರುಗಳು ಕೂಡ ಇಲ್ಲಿ ಸೇರಿರ್ತಕ್ಕಂಥ ರೈತರಿಗೆ ಮನಸ್ಸಿಗೆ ಒಂದು ಇದು ಕೊಟ್ಟು ಮನೆಯಲ್ಲಿ ಒಂದೊಂದು ದನ ಕಟ್ಟಂಗೆ ಮಾಡಿ ಓರಿಗಳು ಕಟ್ಟಂಗೆ ಉಳಿಸ್ಲಿ, ಹಳ್ಳಿಕಾರ ಉಳಿಲಿ, ಹಳ್ಳಿಕಾರ ಬೆಳಿಲಿ. ಈ ಶನ್ಮಾತ್ಮ ಸ್ವಾಮಿಕ ಜೈ. ಈ ಮೆಣಸಿನಹಳ್ಳಿ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ. ಜೈ ಹಳ್ಳಿಕಾರ್.